ಈ ವರ್ಷ ನಾನು ನೋಡಿದೆ, ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಎಸ್ ಎಸ್ ಎಲ್ ಸಿನಿಂದ ಪಿ ಯು ಸಿಗೆ ಕೇವಲ 26-27% ಮಾತ್ರ ಬರ್ತಾರೆ, ಅಡ್ಮಿಷನ್ ಆಗುತ್ತೆ. ಡಿಗ್ರಿಗೆ ಇಟ್ ವಿಲ್ ಬಿ ಜಸ್ಟ್ 16-17%, ಪಿ ಜಿಗೆ 5-6%. ದಿ ಅಡ್ಮಿಷನ್ಸ್ ಇನ್ ದಿ ಹೈಯರ್ ಎಜುಕೇಷನ್ ಈಸ್ ನಾಟ್ ಅಪ್ ಟು ದಿ ಮಾರ್ಕ್. ಅದಕ್ಕಾಗಿ ಈ ವರ್ಷ ಆರ್ಥಿಕ ಒಂದು ಅನುಕೂಲ ಇಲ್ಲದ ಕಾರಣದಿಂದ ಅವರು ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಉಚಿತವಾದ ಶಿಕ್ಷಣ ಕೊಡ್ತಾ ಇದ್ದೆ. ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ 8 ಲಕ್ಷ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಾಲೇಜುಗಳಲ್ಲಿ ಉಚಿತವಾದಂಥ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೆಲ್ಲವೂ ದುಡ್ಡು ಸರ್ಕಾರವೇ ಭರಿಸ್ತದೆ. ನಾವು ಯುವಕರು ವಿದ್ಯೆಯಿಂದ ವಿದ್ಯಾಭರಿತವಾಗಿರುವಂಥ ಒಂದು ಯುವ ಶಕ್ತಿ ಆಗಬೇಕು. ಆಮೇಲೆ ನೆಕ್ಸ್ಟ್ ಈಸ್ ಟ್ರೈನಿಂಗ್. ಕಳೆದ ಒಂದೂವರೆ ವರ್ಷದಲ್ಲಿ ಸುಮಾರು 180,000 ಯುವಕರಿಗೆ ವಿಶೇಷವಾಗಿರುವಂಥ ಬೇರೆ ಬೇರೆ ಸೆಕ್ಟರಲ್ಲಿ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಈ ವರ್ಷ 5 ಲಕ್ಷ ಯುವಕರಿಗೆ ಟ್ರೈನಿಂಗನ್ನು ಕೊಡಬೇಕು. ಈ ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ, ಇದು ಅನ್ಸ್ಟ್ರಕ್ಚರ್ಡ್ ಭಾಳ ಇತ್ತು. ಯಾರೋ ಒಬ್ಬರು ಎನ್ ಜಿ ಒ ಬರ್ತಾರೆ, ನಾವು ಟ್ರೈನ್ ಮಾಡ್ತೀವಿ ಅಂತಾರೆ. ಒಬ್ಬ ಟ್ರೈನಿಂಗ್ ಮಾಡಿದರೆ 10,000 ರೂಪಾಯಿ, ಅವನು ಅಟೆಂಡೆನ್ಸ್ ಹಾಕ್ಕೊಂಡು ದುಡ್ಡು ತೊಗೊಂಡು ಹೋಗುವಂಥದ್ದು, ಗರಾಜ್ ತೋರಿಸಿ ಸಂಸ್ಥೆಗಳಿದ್ದೇವೆ ಅಂತ ಹೇಳಿಕೊಟ್ಟಿದ್ದು. ಅದಕ್ಕಾಗಿ ಒಂದು ಸ್ಟ್ರಕ್ಚರ್ ಮಾಡಿದ್ದೀನಿ ಈ ಸತಿ. ಐ ಆಮ್ ಯೂಸಿಂಗ್ ಮೈ ಐ ಐ ಟಿಸ್, ಮೈ ಪಾಲಿಟೆಕ್ನಿಕ್ಸ್, ಮೈ ಇಂಜಿನಿಯರಿಂಗ್ ಕಾಲೇಜ್, ಜಿ ಟಿ ಟಿ ಸಿಸ್, ಅಲ್ಲಿ ಟ್ರೈನಿಂಗ್ ಆಗಬೇಕು ಅಂತ. ಅಲ್ಲಿ ಲ್ಯಾಬ್ ಜೊತೆ ಎಲ್ಲ ಇದೆ, ಸ್ಟ್ರಕ್ಚರ್ ಟ್ರೈನಿಂಗ್ ಆಗಬೇಕು. ಕಳೆದ ವರ್ಷ 180 ಐ ಟಿ ಐಗಳನ್ನು ಅಪ್ಗ್ರೇಡ್ ಮಾಡಿದ್ವಿ. ವಿ ಹ್ಯಾವ್ ಸ್ಪೆಂಟ್ 30-35 crores ಆಫ್ ರುಪೀಸ್ ಆನ್ ಈಚ್ ಐ ಐ ಟಿ. ಟಾಟಾದವರ ಜೊತೆಗೆ ಒಪ್ಪಂದವನ್ನು ಮಾಡಿ, ದಯವಿಟ್ಟು ಪತ್ರಕರ್ತರಿಗೆ ಆಹ್ವಾನ ಮಾಡ್ತೇನೆ, ಐ ಟಿ ಐಗಳನ್ನು ದಯವಿಟ್ಟು ವಿಸಿಟ್ ಮಾಡಿ. ಐ ಐ ಟಿ ಲೆವೆಲ್ ಲ್ಯಾಬ್ಸ್ ಇದೆ, ಅಲ್ಲಿ ಲೇಟೆಸ್ಟ್ ಈಗ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ನೋಡಿ. ಇಟ್ ಈಸ್ ಬಿಕಮಿಂಗ್ ಎ ಬಿಗ್ ಚೇಂಜ್. ಆ ವಿದ್ಯಾರ್ಥಿಗಳಲ್ಲಿ ಒಂದು ದೊಡ್ಡ ಎಕ್ಸ್ಪೋಜರ್ ಇದೆ. ಈ ವರ್ಷ ಸುಮಾರು 50 ಉಳಿದಿರುವಂಥ ಐ ಟಿ ಐಗಳನ್ನು ಕೂಡ ಅಪ್ಡೇಟ್ ಮಾಡೋದಕ್ಕೆ ನಾನು ಹಣವನ್ನು ಕೊಟ್ಟಿದ್ದೇನೆ. ಸೊ ಟ್ರೈನಿಂಗ್ ಲೆವೆಲ್ ಆಲ್ಸೋ ವೆರಿ ಸ್ಟ್ರಕ್ಚರ್ಡ್ ಹೈಟೆಕ್ ಟ್ರೈನಿಂಗನ್ನು ಮಾಡಿದರೆ ವಿ ಹ್ಯಾವ್ ಎಜುಕೇಟೆಡ್ ಯೂತ್ಸ್ ಆ್ಯಂಡ್ ವಿ ಹ್ಯಾವ್ ಗಾಟ್ ಟ್ರೈನ್ಡ್ ಯೂತ್ಸ್. ದಿಸ್ ಈಸ್ ದ ಸ್ಟೆಪ್. ಸಿ, ದ ಹೋಲ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಇನ್ವಾಲ್ವ್ಡ್ ಅರೌಂಡ್ ದ ನಂಬರ್ ಆಫ್ ಪೀಪಲ್ ಹೂ ಆರ್ ಎಂಗೇಜ್ಡ್ ಇನ್ ದಿ ವರ್ಕ್ ಜಾಬ್ಸ್.